ಹುಕ್ಕೇರಿ ತಾಲೂಕಿನ ರೈತ ಸಂಪರ್ಕ ಕೇಂದ್ರಗಳಾದ ಹುಕ್ಕೇರಿ, ಸಂಕೇಶ್ವರ್ ಮತ್ತು ಯಮಕನ್ಮರಡಿಯಲ್ಲಿ ಲಾಟರಿ ಮೂಲಕ ರೈತರಿಗೆ ತಾಡಪತ್ರಿಗಳನ್ನು ವಿತರಿಸಲಾಯಿತು. ಹುಕ್ಕೇರಿ ತಾಲೂಕಿನ ರೈತ ಸಂಪರ್ಕ ಕೇಂದ್ರಗಳಾದ ಹುಕ್ಕೇರಿ, ಸಂಕೇಶ್ವರ್ ಮತ್ತು ಯಮಕನ್ ಮರಡಿಗಳಲ್ಲಿ ತಾಡಪತ್ರಿ ವಿತರಿಸಲಾಯಿತು. ಈ ಮೊದಲೇ ತಾಡಪತ್ರಿಗಳನ್ನು ವಿತರಿಸಲು ಪತ್ರಿಕೆ ಮತ್ತು ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿತ್ತು. ಅರ್ಜಿ ಸಲ್ಲಿಸಿದ ರೈತರ ಸಮ್ಮುಖದಲ್ಲಿ ಲಾಟರಿ ಮೂಲಕ ತಾಡಪತ್ರಿಗಳನ್ನು ವಿತರಿಸಲಾಯಿತು. ಲಾಟರಿ ಮೂಲಕ ತಾಡಪತ್ರಿ ವಿತರಿಸಿ ಸಹಾಯಕ ಕೃಷಿ ನಿರ್ದೇಶಕ ಎಂಎಸ್ ಪಟ್ಗುಂದಿ ಮಾತನಾಡಿದರು. ಹುಕ್ಕೇರಿ ತಾಲೂಕಿನ ಮೂರು ರೈತ ಸಂಪರ್ಕ ಕೇಂದ್ರದಲ್ಲಿ ಹುಕ್ಕೇರಿ, ಸಂಕೇಶ್ವರ ಮತ್ತು ಎಂಕನವಾಡಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇಲ್ಲಿ ಫಲಾನುಭವಿಗಳ ಸಂಖ್ಯೆ ಅಂದರೆ ಅರ್ಜಿದಾರರ ಸಂಖ್ಯೆ ನಮಗೆ ಅಲಾಟ್ಮೆಂಟ್ಗಿಂತ ಜಾಸ್ತಿ ಆಗಿದೆ. ಅಲ್ಲಿ ನಾವು ಡ್ರಾ ಮೂಲಕ ತಾಡಪತ್ರಿಗಳನ್ನು ವಿತರಣೆ ಮಾಡುವ ಒಂದು ಕಾರ್ಯಕ್ರಮವನ್ನು ಇವತ್ತಾಗಿ ಹೊಂದಿದ್ದೀವಿ. ಈ ಒಂದು ಸಂಬಂಧವಾಗಿ ನಾವು ತಾಲೂಕು ಪಂಚಾಯತಿಯಲ್ಲಿ ನಿರ್ಣಯ ತೆಗೆದುಕೊಂಡು ಆಗಿತ್ತು. ಅದೇ ರೀತಿ ಪತ್ರಿಕಾ ಪ್ರಕಟಣೆ ನೀಡಿದ್ದೀವಿ ಮತ್ತು ಈ ದಿನಾಂಕದಂದು ಡ್ರಾ ನಡೆಸ್ತೀವಿ ಅಂತ ಅದನ್ನು ಕೂಡ ಪತ್ರಿಕೆಯಲ್ಲಿ ಅಲ್ಲಿ ಮಾಡಿದ್ದೀವಿ. ಆ ಪ್ರಕಾರ ಇವತ್ತು ಮಾನ್ಯ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಅನಸೂಯ ಗೌಡ ಪಾಟೀಲ್ ಹಾಗೂ ನಾಯಕ್ ಬಸವರಾಜ್ ನಾಯಕ್ ಅವರ ಬಾಳಪ್ಪ ಅತ್ತಂಗಿಳವರು ಉಪಸ್ಥಿತಿಯಲ್ಲಿ ಎಲ್ಲ ರೈತರ ಉಪಸ್ಥಿತಿಯಲ್ಲಿ ಅವರೆದುರಿಗೇ ಪರಿಶಿಷ್ಟ ಜಾತಿ ಮತ್ತು ಸಾಮಾನ್ಯ ರೈತರಿಗೆ ಒಂದು ಲಾಟ್ರಿಯನ್ನು ನಡೆಸಿದ್ದೀವಿ. ಪರಿಶಿಷ್ಟ ಪಂಗಡದಲ್ಲಿ ನಮಗೆ ಅಪ್ಲಿಕೇಶನ್ಸ್ ಕಡಿಮೆ ಇದ್ದರಿಂದ ಲಾಟ್ರಿ ಮಾಡಿಲ್ಲ. ಯಾಕಂದರೆ ನಮಗೆ 48 ಅಲಾಟ್ಮೆಂಟ್ ಇದೆ, ಕೇವಲ 12 ರೈತರು ಮಾತ್ರ ಅಪ್ಲಿಕೇಶನ್ ಹಾಕಿರೋದ್ರಿಂದ ಅಲ್ಲಿ ಲಾಟ್ರಿ ಅವಶ್ಯಕತೆ ಇಲ್ಲದಕ್ಕೆ ನಾವು ಲಾಟ್ರಿ ಮಾಡಿಲ್ಲ. ಇನ್ನೂ ಕೂಡ 15 ದಿನಗಳಲ್ಲಿ ಸುಮಾರು 15 ದಿನಗಳಲ್ಲಿ ಎಲ್ಲ ರೈತರಿಗೆ ರೈತ ಸಂಪರ್ಕ ಕೇಂದ್ರದಿಂದ ಎಲ್ಲ ರೈತರಿಗೆ ಏನು ಅರ್ಜಿ ಹಾಕಿದ್ದಾರೆ ಅವರಿಗೆ ಪೂರೈಕೆ ಮಾಡುವ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಕೇವಲ 15 ದಿವಸದಲ್ಲಿ ಅಥವಾ 15 ರಿಂದ 20 ದಿವಸದಲ್ಲಿ ಒಂದು ಅಂತಿಮ ದರ ಒಂದು ಬಂದಿಲ್ಲ ಅಂತ ಕಾಯ್ತಾ ಇದ್ದೀವಿ. ಅದು ಬಂದ ತಕ್ಷಣ ನಾವು ಎಲ್ಲ ರೈತರಿಗೆ ಕೊಡುವ ಒಂದು ವ್ಯವಸ್ಥೆಯನ್ನು ಮಾಡಿ. ಇದರ ಮಧ್ಯದಲ್ಲಿ ಕೃಷಿ ಇಲಾಖೆ ಕಚೇರಿಯಲ್ಲಿ ಸ್ಥಳಾವಕಾಶದ ಅಭಾವ ಎದ್ದು ಕಂಡಿತು. ಪ್ರತಿ ವರ್ಷವೂ ತಾಡಪತ್ರಿಗಳನ್ನು ಲಾಟರಿ ಮೂಲಕ ರೈತ ಫಲಾನುಭವಿಗಳಿಗೆ ವಿತರಿಸಲಾಗುತ್ತದೆ. ಆದರೆ ಇಲಾಖೆ ಕಚೇರಿ ಆವರಣ ವಿಶಾಲವಾಗಿದ್ದರೂ ಸಹಿತ ಇಲಾಖೆ ಸಿಬ್ಬಂದಿ ತಮ್ಮ ಕಚೇರಿಯ ಚಿಕ್ಕ ರೂಮಿನಲ್ಲಿ ಲಾಟರಿ ಎತ್ತುವ ಕಾರ್ಯ ಕೈಗೊಳ್ಳುತ್ತಾರೆ. ಅರ್ಜಿ ಸಲ್ಲಿಸಿದ ರೈತರು ಸ್ಥಳದ ಅಭಾವದಿಂದಾಗಿ ಕಚೇರಿ ಕಿಟಕಿಯಲ್ಲಿ ಬಿಸಿಲಿನಲ್ಲಿ ನಿಂತು ವೀಕ್ಷಣೆ ಮಾಡುತ್ತಿದ್ದೇವೆ ಎಂದು ಆರೋಪಿಸಿದ್ದಾರೆ. ಚಿಕ್ಕ ರೂಮಿನಲ್ಲಿ ಲಾಟರಿ ಎತ್ತುವುದರಿಂದ ರೈತರು ನಿರಾಶೆಯಿಂದ ಒಬ್ಬರಿಗೊಬ್ಬರು ಲಾಟರಿ ಬಗ್ಗೆ ಚರ್ಚಿಸಿದರು. 4 ಗೋಡೆಗಳ ಮಧ್ಯೆ ಲಾಟರಿ ಎತ್ತುವ ಉದ್ದೇಶವಾದರೂ ಏನಿತ್ತು ಎಂಬುದು ರೈತರ ಅಭಿಪ್ರಾಯವಾಗಿತ್ತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಅನಸೂಯ ಪಾಟೀಲ್, ತಾಲೂಕ್ ಪಂಚಾಯತ್ ಸದಸ್ಯ ಬಸವರಾಜ್ ನಾಯಕ್, ಬಾಳಪ್ಪ ಅಕ್ತಂಗಿಯರ್ಹಾಳ್, ಕೃಷಿ ಅಧಿಕಾರಿ ರಾಘವೇಂದ್ರ ತಳವಾರ್, ಸಹಾಯಕ ಕೃಷಿ ಅಧಿಕಾರಿ ಪಿಜೆ ಬಡಿಗೇರ್, ಕೃಷಿ ಅಧಿಕಾರಿ ನಡೋನಿ ಮತ್ತು ರೈತರು ಉಪಸ್ಥಿತರಿದ್ದರು.